ಸ್ವರೂಪ ಸಂದರ್ಶನ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ಅಶ್ವಥ್ ನಗರದಲ್ಲಿರುವ ಕೊಳಗೇರಿ ನಿವಾಸಿಗಳಿಗೆ ಉಚಿತವಾದ ಶಿರಸ್ತೆದಾರ್ ಡಿ ಬಿ ದೇಶಪಾಂಡೆ, ಮುಖ್ಯಾಧಿಕಾರಿ ಈರಣ್ಣ ದಡ್ಡಿ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಪಟ್ಟಣದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತೇರದಾಳ ಪಟ್ಟಣದ ಡಚ್ಚ ಕಾಲನಿಯ ಎದುರುಗಡೆ ಬಯಲಿನಲ್ಲಿರುವ ನಾಲ್ಕು ಅಲೆಮಾರಿ ಕುಟುಂಬಗಳಿಗೆ ಅಧ್ಯಕ್ಷ ಟಿಸಿ ಪಡಸಲಗಿ ಹಾಗೂ ಮುಖ್ಯೋಪಾಧ್ಯಾಯ ಡಿಬಿ ಪಾಟೀಲ್, ಎಸ್ಎನ್ ಹೆಬ್ಬಾಳೆ ಮತ್ತು ಸಿಬ್ಬಂದಿಯವರು ವಿತರಿಸಿದರು. ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಜಗತ್ತಿನಾದ್ಯಂತ ಕೊರೋನಾ ಅಂತಕ್ಕಂಥ ವೈರಸ್ ಬಂದು ಆ ರೋಗದಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ. ಆ ಕಾರಣದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟು ಈ ಒಂದು ಅವಧಿಯಲ್ಲಿ ಶಾಲಾ ಹಂತದ 1-10 ವರ್ಗದವರೆಗೆ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅವರು 21 ದಿನಗಳ ಆಹಾರ ಧಾನ್ಯಗಳನ್ನು ಮನೆಗೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಮಾಡಿದ್ದರಿಂದಾಗಿ ಇವತ್ತಿನಿಂದ ನಮ್ಮ ಸಂಸ್ಥೆಯ ಅಡಿಯಲ್ಲಿ ನೀಡಿರ್ತಕ್ಕಂತಹ 4 ಶಾಲೆಗಳ ಪಾಲಕರನ್ನು ಇಲ್ಲಿ ಫೋನ್ ಮಾಡಿ ಕರೆಸಿ ಅವರಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರದ ಆದೇಶದ ಪ್ರಕಾರ ನೀಡಬೇಕಾಗಿರ್ತಕ್ಕಂಥ ಧಾನ್ಯ ಕಾಳುಗಳನ್ನು ಇವತ್ತಿನಿಂದ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷರು ಪಾಲ್ಗೊಂಡು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಗ್ರಾಹಕರೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಈ ಒಂದು ಧಾನ್ಯ ಕಾಳುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಅನಿಸ್ತತಿ. ಆದ್ರೆ ಈ ಒಂದು ಸಂದರ್ಭ ಇದು ಬರಬಾರ್ದಾಗಿತ್ತು, ಆದ್ರೆ ಇದು ಬಂದದ. ಇದನ್ನ ನಾವೆಲ್ಲರೂ ಕೂಡಿ ಇದನ್ನ ಒಂದು ಯುದ್ಧ ರೀತಿಯಲ್ಲಿ ಎದುರಿಸಿ ಅದನ್ನ ಹೋಗಲಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯ. ಇದು ಇಂದಿನ ಸುದ್ದಿ. ಕೊರೋನಾ ಜಾಗೃತಿ ಹಾಗೂ ತಮ್ಮೆಲ್ಲರ ಅನುಕೂಲಕ್ಕಾಗಿ ಸ್ವರೂಪ ಸಂದರ್ಶನ ಯೂಟ್ಯೂಬ್ ವಾಹಿನಿಯ ಮೂಲಕ ಪ್ರಾರಂಭ ಮಾಡಿರುವ ನಮ್ಮ ಸೇವೆಗೆ ನಿರೀಕ್ಷೆಗೂ ಮೀರಿ ಸ್ಪಂದನೆಯನ್ನು ತಾವು ನೀಡಿದ್ದೀರಿ. ತಮಗೆ ಧನ್ಯವಾದಗಳು. ಹಾಗೆಯೇ ಸದಾ ನಾವು ನಿಮ್ಮ ಸೇವೆಯಲ್ಲಿ. ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ, ತಮ್ಮ ಸುದ್ದಿಯನ್ನು ನೀಡಬೇಕೆಂದರೆ ನಮ್ಮ ಚಾನೆಲನ್ನು ಸಂಪರ್ಕಿಸಿ. ಇದು ಸ್ವರೂಪ ಸಂದರ್ಶನ ವಾಹಿನಿಯ ಕಳಕಳಿ. ಮತ್ತೆ ವಿಶೇಷ ಸುದ್ದಿಗಳೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ. ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.